हाय फ्रेंड्स, वेलकम टू माय चैनल। फ्रेंड्स, इवती दिन नोड़ी इत तुलसी विवाह दिन व्लॉग बेगे हिड़ू रात्रि वर्गू नान व्लॉगन कंटिन्यू आगे हाकेनी। दयविट्टु वीडियोन कोने वर्गू नोड़ी नोड़ी सपोर्ट मारी, इष्ट आदरे लाइक मारी, हंगे बरुवंत एल्ला व्लॉग्स अन्नु नीवु नोडबेकंद्रे नन्न चानल गे सब्सक्राइब माड्कोरि। तनु स्वयं अडुगे व्लॉग्स चानल गे सब्सक्राइब माड्कोंड्रे पक्कदल्लिरो बेल बटन अन्नु प्रेस माड्रे नानु हाकुवंत प्रति वीडियो नोटिफिकेशन निमगे बर्तवे, नीवु मोदलु वीडियो नोडबहुदु। सपोर्ट मारी, इवत्तिन नोड्रि अर्ली मॉर्निंग 5 गंटेगे एद्दु नानु एल्ला मने केलस एल्ला मुगिसि मेलिन केलस एनु इर्तैतल्ल एल्ला मुगिसि ईग टिफिन माडक स्टार्ट माडिनि। 6 गंटे आगैति मॉर्निंग। नानु इवत्तु सिंपल चित्रान अदक चित्रानी माक बस रईस गिटी रईस कूड़ा कुकर् कूगत आमले इवगा कटमको टोमेटो आमले हसी मेणसिनका कटमको वग्गरणे इटकोलते रईस जो नानु हाँ प्लेन रईस चेना आगोद अंत इय चटनी को स्ट्रीट स्टैल चित्रान मत काय चटनी ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು। ಕಾಯಿ ಚಟ್ನಿನು ಮಾಡಕತ್ತೀನಿ, ಅದಕ್ಕಿಂತ ಮುಂಚೆ ನಾನು ಒಗ್ಗರಣೆ ಮಾಡ್ಕೊಳ್ಳತ್ತೀನಿ। ಸೊ ಇದೆ ತರ ಪ್ರತಿದಿನ ಒಂದೊಂದು ಬೇರೆ ಬೇರೆ ತರ ಮಾಡ್ತಿರ್ತೀನಿ। ಪ್ರತಿದಿನ ರೈಸ ಮಾಡಂಗಿಲ್ಲ, ಆಮೇಲೆ ಪ್ರತಿದಿನ ದೋಸೆ ಇಡ್ಲಿ ಪಡ್ಡ ಅದನ್ನ ಮಾಡಿದ್ರೆ ಅದು ಬೋರ್ ಆಗ್ತೈತಿ। ಪ್ರತಿದಿನ ಒಂದೊಂದು ಬೇರೆ ಬೇರೆ ನೈಟನ್ನು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ, ದಿನಾನೂ ಒಂದು ಬೇರೆ ಬೇರೆ ವೆರೈಟಿ ಮಾಡ್ತೀನಿ। ತಿನ್ನೋರ್ಗೂ ಬೋರ್ ಆಗಬಾರ್ದು, ಆದರೆ ನನಗೂ ಮಾಡೋಕ್ಕೂ ಹೆವಿ ಆಗಬಾರ್ದು, ಹಂಗೆ ನಾನು ಮಾಡ್ತೀನಿ। ಯಾಕೆ ಸ್ವಲ್ಪ ನನಗೆ ಕಡಿಮೆ ನಮ್ಮ ಮಾರ್ನಿಂಗ್ ಕೆಲಸ, ನನ್ನ ಮಗನಿಗೆ ಬಾಕ್ಸ್ ಕಟ್ಟಿರ್ತೈತೆ, ಅವನಿಗೆ ಎಕ್ಸ್ಟ್ರಾ ನಾನು ಚಪಾತಿ ಪಲ್ಯ ಅದನ್ನೆಲ್ಲ ಮಾಡಿ ಎಕ್ಸ್ಟ್ರಾ ಕಟ್ಟಬೇಕು। ಆಮೇಲೆ ಹಸ್ಬೆಂಡ್ಗೆ ನಾನು ಬಾಕ್ಸ್ ಎಲ್ಲ ಕಟ್ಟಂಗಿಲ್ಲ, ಅವ್ರು ಅಲ್ಲೇ ಊಟ ಮಾಡ್ತಾರೆ ಆಫೀಸ್ ಒಳಗೆ, ಅದಕ್ಕಾಗಿ ಸ್ವಲ್ಪ ಕಡಿಮೆ ಕೆಲಸ ಅಂತ ಹೇಳ್ಬೋದು। ಅವ್ರಿಗೆ ಬಾಕ್ಸ್ ಕಟ್ಟುವುದಾಗಿದ್ದರೆ ನಾನು ಎಲ್ಲಾನು ಮಾಡಬೇಕಾಗಿತ್ತು, ಇವಾಗನೂ ಅಷ್ಟ ಟಿಫಿನ್ ಮಾಡ್ತೀನಿ। ಆಮೇಲೆ ನನ್ನ ಮಗನಿಗಾದರೂ ನಾನು ಮಾಡಲೇಬೇಕು, ಒಂದು ಥರದ ಪಲ್ಯ ಮಾಡಬೇಕು, ಆಮೇಲೆ ಚಪಾತಿ ಮಾಡಬೇಕು, ಸ್ನ್ಯಾಕ್ಸ್ಗೂ ಕೂಡ ಏನರ ರೆಡಿ ಮಾಡಿಟ್ಕೊಂಡಿರ್ಬೇಕು ರಾತ್ರಿ। ಹಿಂಗೆ ರೆಡಿದೈತೆ ನೋಡಿರಿ, ಒಂದು ವೀಕ್ ಪೂರ್ತಿ ಒಂದು ಬ್ರೇಕ್ಫಾಸ್ಟ್ ಪ್ಲ್ಯಾನಿಂಗ್ ನಾನು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾಳೆ ಏನು ಮಾಡಬೇಕಂತಂದು। ಅವತ್ತಿನ ದಿನ ಅದನ್ನು ಏನು ಮಾಡಬೇಕಲ್ಲ ಅದನ್ನು ರೆಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ, ಅದಕ್ಕಾಗಿ ನನಗೆ ಭಾಳ ಈಸಿ ಆಕೈತೆ। ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಗಡಿಬಿಡಿ ಆಗಂಗಿಲ್ಲ, ಒಂದು ಪ್ಲ್ಯಾನಿಂಗ್ ಅಂತ ಇರಬೇಕ್ರಿ ಎಲ್ಲದಕ್ಕೂ ಆತು ಜೀವನದೊಳಗೆ। ಈ ಬರೀ ಬ್ರೇಕ್ಫಾಸ್ಟ್ ಮಾಡೋದಕ್ಕಲ್ಲ, ಜೀವನದ ಪ್ಲ್ಯಾನಿಂಗ್ನು ಭಾಳ ಇಂಪಾರ್ಟೆಂಟ್ ಐತಿ ಎಲ್ಲದಕ್ಕೂ ಜೀವನದೊಳಗೆ, ಎಲ್ಲದಕ್ಕೂ ಪ್ಲ್ಯಾನಿಂಗ್ಸ್ ಅಂತ ಇರಲೇಬೇಕು। ಪ್ಲ್ಯಾನಿಂಗ್ಸ್ ಇರದೇ ಇರುವಂಥ ಮನುಷ್ಯ ಯಾವತ್ತೂ ಉದ್ಧಾರ ಆಗಂಗಿಲ್ಲ ಅನ್ನೋದು ನನ್ನ ಭಾವನೆ ನೋಡಿರಿ। ನೀವೇನಂತೀರಿ ಕಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡ್ರಿ। ಒಂದು ಮುಂದಾಲೋಚನೆ, ಒಂದು ಪ್ಲ್ಯಾನಿಂಗ್ಸ್ ಅನ್ನೋದು ಇದ್ದರೆ ಎಲ್ಲದಕ್ಕೂ ಭಾಳ ಈಸಿ ಆಕೈತೆ ಲೈಫ್ ಅಂತ ನಾ ಹೇಳ್ತೀನಿ, ನನಗೆ ಅದು ಎಕ್ಸ್ಪೀರಿಯೆನ್ಸೂ ಆಗೈತಿ। ಏನು ಪ್ಲ್ಯಾನಿಂಗ್ನೇ ಇಲ್ಲದ ಜೀವನ ಮಾಡೋದು ಅದು ಅರ್ಥ ಇಲ್ಲದೆ ಇರುವಂಥ ಜೀವನ ಅಂತಂದು ನಾನು ಅಂದ್ಕೊಂಡೀನಿ। ಸೊ ಅದಕ್ಕಾಗಿ ಇವಾಗ ನೋಡಿರಿ, ನಾನಂತೂ ಎಲ್ಲದಕ್ಕೂ ಲೈಫ್ ಒಳಗೆ ಪ್ಲ್ಯಾನಿಂಗ್ಸ್ ಅನ್ನೋದನ್ನು ಮಾಡಿಕೊಂಡು ನಾಳೆ ಬಗ್ಗೆ ಯೋಚನೆ ಭಾಳ ಮಾಡ್ತೀನಿ। ನಾಳೆ ಅನ್ನೋದು ಕನ್ಫರ್ಮ್ ಇಲ್ಲ, ಆದರೂ ನಾನು ಯೋಚನೆ ಮಾಡಿ ನಾಳೆಗೆ ಅಂಥೇಳಿ ನಾನು ಭಾಳ ಅಂದ್ರೆ ಭಾಳ ಸೆಕ್ಯೂರ್ ಆಗಿ ಯೋಚನೆ ಮಾಡ್ತಾ ಜೀವನ ಮಾಡಕತ್ತೀನಿ। ನೀವೆಲ್ಲ ಯಾರ್ಯಾರು ಹೆಂಗೆ ನಾಳೆ ಬಗ್ಗೆ ಯೋಚನೆ ಐತಾ, ನಾಳೆ ಬಗ್ಗೆ ನಂಬಿಕೆ ಐತಾ ನಿಮ್ಗೆ, ನಾಳೆ ಬಗ್ಗೆ ಯೋಚನೆ ಮಾಡಿ ನೀವು ಇವತ್ತಿನ ದಿನ ಉಳಿಸ್ತೀರಾ ಏನಾದರೂ ಅಂತಂದು ಕಮೆಂಟ್ ಮುಖಾಂತರ ನನಗೂ ಬರ್ತಿಳಿಸ್ರಿ। ಅಥವಾ ನಿಮ್ದು ಏನಾದರೂ ಟಿಪ್ಸ್ ಇದ್ರೆ ಅದನ್ನು ನನಗೆ ಹೇಳ್ರಿ, ನಾನು ಒಂದು ಸ್ವಲ್ಪ ನಾನೇನಾದರೂ ಮಿಸ್ಟೇಕ್ಸ್ ಮಾಡಕತ್ತಿದ್ರೆ ಅದನ್ನೊಂದು ಸ್ವಲ್ಪ ನಾನು ದಾರಿಗೆ ತೊಗೊಂಡು ಬರ್ತೀನಿ. ಸೊ ನೋಡಿರಿ, ಕಾಯಿ ಚಟ್ನಿ ಮಾಡೋಕೆ ಕಾಯಿನ ಕಟ್ ಮಾಡಿದೆ ನೋಡಿರಿ, ಚಾಕುವಿಂದ ಒಂದ್ಸರಿ ಕೈ ಕಟ್ ಮಾಡ್ಕೊಂಬಿಟ್ಟೀನಿ. ನೀವು ಹಳೆ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಕೈತಿ, ನಾವು ಬೆಂಗಳೂರಾಗಿದ್ವಿ, ಬೆಂಗಳೂರಲ್ಲಿದ್ವಿ, ಅಲ್ಲಿದ್ದಾಗ ಒಂದ್ಸರಿ ಇದೇ ಥರ ಚಾಕುವಿಂದ ಕಾಯಿನ ಕಟ್ ಮಾಡೋಕ್ಕೂ ಅಂದರೆ ಕಾಯಿ ಚಿಪ್ ಇರುತ್ತಲ್ಲ ಅದರಿಂದ ತೆಗಿಯೋಕೆ ಹೋಗಿ ಫುಲ್ ಕೈನ ಕಟ್ ಮಾಡ್ಕೊಂಬಿಟ್ಟೆ, ಅಂದರೆ ಕೈ ಅಂದರೆ ಒಂದು ಬರಳನ್ನು ಕಟ್ ಮಾಡ್ಕೊಂಬಿಟ್ಟಿದ್ದೆ. ಅದು ಯಾವ ಲೆಕ್ಕಕ್ಕೆ ಕಟ್ ಆಗಿತ್ತು ಅಂದರೆ ಒಂದು 15 ಡೇಸ್ ನನಗೇನೂ ಮಾಡೋಕ್ಕಾಗಿರಲಿಲ್ಲ, ಅಷ್ಟು ನೋವಾಗಿತ್ತು. ಇನ್ನೂ ರಿಕವರಿ ಆಗಿಲ್ಲ ಆ್ಯಕ್ಚುಲಿ, ಇನ್ನೂ ಏನು ಸ್ವಲ್ಪ ಏನಾದರೂ ಟಚ್ ಆದ್ರೆ ಇನ್ನೂ ನನಗೆ ಭಾಳ ನೋವು ಐತೆ, ಅದು ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಅದಕ್ಕಾಗಿ ಸ್ವಲ್ಪ ಏನು ಟಚ್ ಆದರೂ ಇನ್ನೂ ನೋವೈತಿ. ಆದರೂ ಈಗ ನೋಡಿರಿ, ಬೆಳಗ್ಗೆ ಗಡಿಬಿಡಿ ಒಳಗೆ ಏನು ಮಾಡೋಕ್ಕಾಗೋಲ್ಲ, ಚಾಕುವಿಂದ ಸ್ವಲ್ಪ ಈಸಿ ಆಗೈತೆ ಅಂತೇಳಿ ಮತ್ತು ಚಾಕುನ ಯೂಸ್ ಮಾಡ್ತೀನಿ. ಅದಷ್ಟು ಈಸಿಯಾಗಿ ಬರೋದೂ ಇಲ್ಲ, ಸ್ಪೂನಲ್ಲೇ ಆಗಲಿ ಮತ್ತು ಬೇರೆ ಯಾವುದ್ರಲ್ಲೂ ಬರೋದೂ ಇಲ್ಲ, ಚಿಪ್ಪಿಂದ ಸಪ್ರೇಟ್ ಆಗಂಗಿಲ್ಲ, ಆಮೇಲೆ ಅದನ್ನ ಸುಟ್ಕೊಂಡು ಕುದ್ರಕ್ಕೆ ನನಗೂ ಟೈಮ್ ಇಲ್ಲ. ಇವತ್ತೇ ನೋಡಿರಿ, ಬೆಳಗ್ಗೆ
ಸ್ವಲ್ಪ ದೇವ್ರಿಗೆ ನೈವೇದ್ಯ ಇಡೋಣಂಥೇಳಿ ನಾನು ಸ್ವಲ್ಪ ಶೀರ ಮಾಡಕತ್ತೀನಿ. ಪ್ಲೇನ್ ಶೀರ ಅಂದರೆ ಯಾವುದೇ ಕಲರ್ ನಾನು ಯೂಸ್ ಮಾಡೋದಿಲ್ಲ. ದೇವ್ರಿಗೆ ಪ್ರಸಾದ ಇಡುವಂಥದ್ದು ಏನಾದರೂ ಸ್ವೀಟ್ ಮಾಡಿದರೆ ನಾ ಕಲರ್ ಯಾವತ್ತೂ ಯೂಸ್ ಮಾಡೋಂಗಿಲ್ಲ. ಅದು ಪ್ಯೂರ್ ಆಗಿರ್ಬೇಕು, ಯಾವುದು ಕಲರ್ ಮಿಕ್ಸ್ ಇರಬಾರ್ದು. ಅದಕ್ಕಂಥೇಳಿ ನಾನು ಚಿರೋಟಿ ರವೆಯನ್ನು ಯೂಸ್ ಮಾಡಿಕೊಂಡು ಶೀರ ಮಾಡಕತ್ತೀನಿ, ಅಂದರೆ ಕೇಸರಿ ಬಾತ್ ಮಾಡಕತ್ತೀನಿ. ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸಾಕು. ಒಂದು ಮೂರು ನಾಲ್ಕು ಜನ ಅದೇ ನಾಲ್ಕು ಜನಕ್ಕೂ ಆಕೈತಿ. ಯಾಕಂದರೆ ಚಿರೋಟಿ ರವೆ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಫ್ರಿಜ್ ಒಳಗೆ, ಆದರೂ ಏನಾರ ಐತಾ ಅಂಥೇಳಿ ನೋಡಿ ನೋಡಿ ಹಾಕಬೇಕಾಕೈತಿ. ಯಾಕಂದರೆ ಸಿಕ್ಕಾಪಟ್ಟೆ ಹುಳ ಇರ್ತವೆ ಕಣ್ಣಿಗೆ ಕಾಣದಿರುವಂಥವು. ಅದಕ್ಕಾಗಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ತುಪ್ಪದೊಳಗೆ ಒಗ್ಗರಣೆ ಹಾಕಿ ಒಂದೆರಡು ಲವಂಗನೂ ಹಾಕಬೇಕು. ಫ್ಲೇವರ್ ಮಸ್ತ್ ಇರ್ತೈತಿ ಟೇಸ್ಟ್. ಇದನ್ನು ಮಾಡ್ಕೊತಾನೆ ನನ್ನ ಹೆಲ್ತಿ ಡ್ರಿಂಕ್ ನಾನು ಕುಡ್ಕೊತಾನೆ ಇದನ್ನೆಲ್ಲ ಮಾಡ್ತಿರ್ತೀನಿ ನಾನು ಬೆಳಗ್ಗೆ. ಸೊ ಎಷ್ಟು ಆಕೈತಿ ನಾನು ಅಡುಗೆ ಮಾಡೋದ್ರೊಳಗೆ ಅಷ್ಟು ಗ್ಲಾಸ್ನಿಂದ ನಾನು ನೀರು ಕುಡಿತೀನಿ. ನೀರಂದ್ರೆ ಮರಿದಂಗೆ ನೀರು ಕುಡಿತೀನಿ. ಅದೊಂದು ಮಾತ್ರ ಬೆಳಗ್ಗೆ ನಾನು ಮರಿದೇ ಇರೋಂಗೆ ನೀರು ಕುಡಿದೆ ಅಂದ್ರೆ ಬೆಳಗ್ಗೆನ. ಮತ್ತು ಡೇ ಟೈಮ್ನೊಳಗೆ ಯಾವಾಗ ನೆನಪಾಕೈತಲ್ಲೋ ಅವಾಗ ಈ ಥರ ಒಂದು ಬಾಟಲ್ ತುಂಬ್ಕೊಂಡು ಇಟ್ಕೊಂಡಿರ್ತೀನಿ. ಡ್ರೈ ಫ್ರೂಟ್ಸ್ ಚೆಂದಾಗಿ ಹುರಿದಾದಮೇಲೆ ರವೆನೂ ಹಾಕಿ ಫುಲ್ ಕೆಂಪಾಗವರೆಗೂ ಹುರಿದೆ. ಅದಾದಮೇಲೆ ರವೆ ಇನ್ನೇನು ಕೆಂಪಾಗ ಪೂರ್ತಿ ಕಪ್ಪಾಗ ಬರೋಕ್ಕೆ ಸ್ಟಾರ್ಟ್ ಆಕೈತಿ ಅಂದ್ರೆ ನೀರು ಹಾಕಿದೆ. ನೀರನ್ನ ಕಾಯಿಸ್ಕೊಂಡು ಹಾಕ್ಬೇಕಂತೇನಿಲ್ಲ, ತಣ್ಣೀರು ಹಾಕಿದರೂ ಏನು ತೊಂದರೆ ಇಲ್ಲ. ಚೆಂದಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ರವೆ ಕುದ್ದಮೇಲೆ ಸಕ್ಕರೆ ಹಾಕಿ ಚೆಂದಾಗಿ ಎಣ್ಣೆ ವಾಪಸ್ ತುಪ್ಪ ನಾವೇನು ಹಾಕಿರ್ತೇವೋ ವಾಪಸ್ ಬಿಡುವವರೆಗೂ ಕುದಿಸಿದ್ರೆ ಆತು, ಸೂಪರ್ ಆಕೈತಿ ಕೇಸರಿ ಬಾತ್. ಸೊ ನಾನೊಂದು ಸ್ವಲ್ಪ ತೆಳುವಾಗೇ ಮಾಡಿಕೊಂಡಿದ್ದೆ. ನನ್ನ ಮಗಳಿಗೆ ಈ ಥರ ತೆಳುವಾಗಿರುವಂಥ ಕೇಸರಿ ಬಾತ್ ಅಂದರೆ ಇಷ್ಟ ಅವಳಿಗೆ. ಅದಕ್ಕಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ಮೊದಲಿಗೆ ದೇವ್ರ ಪೂಜೆ ಮಾಡಿದ್ದೆ ನಾನು ಆಲ್ರೆಡಿ. ಹಿಟ್ಟು ಪ್ರಸಾದಕ್ಕೆ ಇಟ್ಟು ಬಂದಾದಮೇಲೆ ಮನೆಯವ್ರಿಗೆ ಹೊಂಟಿದ್ರು, ಆಫೀಸ್ಗೆ ಹೊಂಟಿದ್ರು, ಅವ್ರಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಆಮೇಲೆ ಚಿತ್ರಾನ್ನ ಮಾಡಿದ್ಲ. ಚಿತ್ರಾನ್ನ ಹಾಕಿ ನೋಡಿರಿ ಇಷ್ಟು ಕ್ವಾಂಟಿಟಿ ಒಳಗೆ ನಾನು ಮಾಡಿದರೂ ಕೂಡ ಒಂದು ಬೌಲ್ ನನಗೆ ಮಿಕ್ತೈತಿ ಅಂದರೆ ಉಳಿತೈತಿ ಮನೆಯಾಗ. ನಾನಂತರೂ ಬೆಳೆ ಬೆಳಗ್ಗೆ ರೈಸ್ ಐಟಮ್ಸ್ ಏನೂ ತಿನ್ನಂಗಿಲ್ಲ, ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ, ನಾನು ತಿನ್ನಂಗೆ ಇಲ್ಲ. ಅದು ನೋಡಿರಿ ಒಂದು ಬೌಲ್ ಇಷ್ಟೆಲ್ಲ ಮಾಡಿ ನನ್ನ ಮಗನಿಗೆ ಬಾಕ್ಸಿಗೆ ಹಾಕಿ ಅವನು ತಿಂದಾದ್ಮೇಲೂ ಒಂದು ಬೌಲ್ ಚಿತ್ರಾನ್ನ ಉಳಿತೆ. ಇಷ್ಟಿಷ್ಟೇ ಮಾಡಿದರು, ಇನ್ನು ಎಷ್ಟು ಕ್ವಾಂಟಿಟಿ ಕಡಿಮೆ ಮಾಡಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಇವಾಗ ಮನೆಯವರು ಬಂದು ಅವರೇ ತೊಗೊಂಡು ಹೋದರು. ತೊಗೊಂಡಾದ್ಮೇಲೆ ಇನ್ನೇನು ನನ್ನ ಮಗನಿಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಸ್ಯಾಂಡ್ವಿಚ್ ಮಾಡಿ ಬಾಕ್ಸಿಗೆ ಹಾಕಬೇಕು ಅಂತಂದು ಸ್ಯಾಂಡ್ವಿಚ್ ಮಿಕ್ಸ್ನ ಬ್ರೆಡ್ಡಿಗೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡು ಇವನ್ನೆಲ್ಲ ಬೌಲಿಗೆ ತಗೊಳತ್ತೀನಿ. ತೊಳೆದಿಟ್ಬಿಡು ಇನ್ನೇನು ಕೆಲಸ, ಯಾಕಂದರೆ ಸಾಯಂಕಾಲ ಪೂಜೆ ಇತ್ತಲ್ಲ ಸ್ವಲ್ಪ, ಅದಕ್ಕಾಗಿ ಜಾಸ್ತಿ ಕೆಲಸ ಇಟ್ಕೋಬಾರ್ದು, ಸ್ವಲ್ಪ ಪ್ರಸಾದ ಅದೆಲ್ಲ ಮಾಡಿದಿರ್ತೈತಿ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ತುಳಸಿ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತಂತೆ. ಇದಾದಮೇಲೆ ನೆಕ್ಸ್ಟ್ ಕೆಲಸ ಪೂರ್ತಿ ದಿನ. ಅದಕ್ಕಾಗಿ ಪಾತ್ರೆಗಳನ್ನ ಯಾವುದು ಅಡುಗೆ ಮನೆ ಕೆಲಸ ಇಟ್ಕೋಬಾರ್ದು ಅಂಥೇಳಿ ನಾನು ನೋಡಿರಿ ಗ್ಯಾಸ್ ಆನ್ ಮಾಡಿದೆ. ಅವತ್ತು ಕರೆಕ್ಟಾಗಿ ಗ್ಯಾಸ್ ಕೈ ಕೊಡ್ತು, ಅಂದರೆ ಸಿಲಿಂಡ್ರ್ ಖಾಲಿ ಆಯ್ತು. ಸಿಲಿಂಡ್ರ್ ಖಾಲಿ ಆಗಿದ್ದಕ್ಕೆ ನೋಡಿರಿ ಅದು ಸ್ಯಾಂಡ್ವಿಚು ಮಾಡಲಿಲ್ಲ. ನನ್ನ ಮಗನಿಗೆ ಒಂದು ಯಾವುದೋ ಹಣ್ಣು ಫ್ರೂಟ್ ಕಟ್ ಮಾಡಿ, ಅವ್ನಿಗೆ ಫ್ರೂಟ್ ಅಷ್ಟು ಇಷ್ಟ ಆಗೋಲ್ಲ, ಆ್ಯಪಲ್ ಒಂದು ಇಷ್ಟ, ಅದನ್ನು ಬಿಟ್ಟರೆ ಡ್ರ್ಯಾಗನ್ ಫ್ರೂಟ್ ಹಾಕಂತಾನೆ. ಡ್ರ್ಯಾಗನ್ ಫ್ರೂಟ್ ಎಲ್ಲ ಸೀಸನ್ ಒಳಗೆ ಸಿಗಂಗಿಲ್ಲ, ಆ್ಯಪಲ್ ಅಂತೂ ಸಿಗ್ತಾವೆ. ಆ್ಯಪಲ್ ತಂದಿರಲಿಲ್ಲ ನಾನು. ಅವತ್ತಿನ ದಿನ ಡ್ರೈ ಫ್ರೂಟ್ಸ ಹಾಕಿದೆ ಬಾಕ್ಸಿಗೆ. ಆಮೇಲೆ ಲಂಚ್ ಬಾಕ್ಸ್ಗೂ ಚಿತ್ರಾನ್ನ ಹಾಕಿ ಅವನಿಗೆ ಕಳ್ಸಕ್ಕಂತೇಳಿ ಹೊರಗೆ ಬ್ಯಾಗ್ ತೊಗೊಂಡು ಹೋದೆ. ಇವರೆಲ್ಲ ಹೋಗಾದಮೇಲೆ ನಂದು ನೆಕ್ಸ್ಟ್ ಕೆಲಸ ರೆಡಿ ನೆಮ್ಮದಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಅಷ್ಟರೊಳಗೆ ನೋಡಿರಿ ನನ್ನ ಮಗಳು ಎದ್ದು ನಿಂತುಬಿಟ್ಟಿರ್ತಾಳೆ ಆಗಲೇ. ಇವ್ರದ್ದೆಲ್ಲ ಹೋಯಿತು, ನಾನು ಸ್ವಲ್ಪ ಏನಾದ್ರು ಕೆಲಸ ಮಾಡಬೇಕು ಲ್ಯಾಪ್ಟಾಪ್ನಾಗ, ನಂದು ಯೂಟ್ಯೂಬ್ದೇನಾರ ಎಡಿಟ್ ಮಾಡ್ಬೇಕನ್ನೋಷ್ಟರೊಳಗೆ ನನ್ನ ಮಗಳು ಎದ್ದು ಬಿಟ್ಟಿರ್ತಾಳೆ. ಈಗ ನೋಡಿರಿ ಎದ್ದು ಎದ್ದು ಹಾಸಿಗೆ ಎಲ್ಲ, ಆಮೇಲೆ ನಾನು ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗ ಅವ್ನು ಕಳೆದು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಟು ಹೋಗೋಣ, ಅದೊಂದು ಗುಡ್ ಹ್ಯಾಬಿಟ್, ಬೈತೀನಿ ಅದಕ್ಕೆ. ಅದು ಡೈಲಿ ಫೋಲ್ಡ್ ಮಾಡಿ ಇಟ್ಟು ಹೋಗೋಣ. ಪೂಜೆಗೆ ಎಲ್ಲ ಪೂಜೆ ಆಗಿತ್ತು ನೋಡ್ತಿರ್ಬೋದು. ಈಗ ನಮ್ಮ ಮನೆಯವರು ಗಡಿಬಿಡಿ ಒಳಗೆ ಆ ಕಡೆ ಈ ಕಡೆ ಬಂದು, ನನ್ನ ಮಗಳಂತೂ ಬೆಳಗ್ಗೆ ಅವ್ರಿಗೆ ಬಿಡಂಗೆ ಇಲ್ಲ, ಜಾಸ್ತಿ ಅವ್ರಿಗೆ ಅಟೆನ್ಷನ್ ಕೊಡಬೇಕು ಅವಳಿಗೆ ಅಂತ ಅನ್ನೋಂಗೆ ಮಾಡ್ತಾಳೆ. ಆದರೆ ಅವ್ರಿಗೆ ಅಟೆನ್ಷನ್ ಕೊಡೋಕೆ ಟೈಮೇ ಇರೋಂಗಿಲ್ಲ, ಬೆಳಗ್ಗೆ ಒಂದು 5-10 ನಿಮಿಷದೊಳಗೆ ಅವ್ರ ಮನೆ ಬಿಡಬೇಕಾಗಿರ್ತೈತಿ. ಅದಕ್ಕಾಗಿ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಹೆಂಗಾದರೂ ಮಾಡಿ ಅಟೆನ್ಷನ್ ಕೊಡಬೇಕಲ್ಲ ಅಂಥೇಳಿ ಏನೇನೋ ಸರ್ಕಸ್ ಮಾಡ್ತಾಳೆ. ಅವರೆಲ್ಲ ಹೋದಾದಮೇಲೆ ನಾನು ಸ್ವಲ್ಪ ನನ್ನ ಮಗಳಿಗೆ ಟಿ ವಿ ಹಚ್ಚಿ ಏನೋ ಟಿಫಿನ್ ಹಾಕಂದ್ರೆ ಸ್ವೀಟ್ ಮಾಡಿದ್ದಲ್ಲ ಅದನ್ನ ಸ್ವೀಟ್ ಇಷ್ಟ, ಅದನ್ನ ಹಾಕ್ಕೊಟ್ಟು ನಾನು ಸ್ವಲ್ಪ ಏನಾರ ಎಡಿಟ್ ಮಾಡೋಣ ಅಂತೇಳಿ ಬಂದು ಸ್ವಲ್ಪ ಹೊತ್ತು ಒಂದು 1 ಅವರ್ ಎಡಿಟ್ ಮಾಡಿದೆ. ಮಾಡಾದಮೇಲೆ ಮತ್ತೆ ಸಾಯಂಕಾಲ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡತ್ತೀನಿ ನೋಡಿರಿ. ಸಾಯಂಕಾಲ ಮತ್ತೆ ಹಾಲು ಕಾಸಿ
ಸ್ವೀಟ್ ಮಾಡಿದೆ, ಹೆಸರು ಬೆಳೆದು ಮತ್ತು ಅಕ್ಕಿ ಪಾಯಸ ಮಾಡಿದೆ. ಯಾಕಂದ್ರೆ ತುಳಸಿ ಪೂಜೆ ಆಯ್ತಲ್ಲ, ತುಳಸಿ ವಿವಾಹಕ್ಕೆ ಒಂದು ಪ್ರಸಾದ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅಂಥೇಳಿ ಇದನ್ನು ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಪಾಯಸ ಮಾಡಿದೆ. ಎಲ್ಲ ಪೂಜೆ ಮಾಡೋಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹೊರಗೆ ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ನನಗೆಲ್ಲ ಮಾಡೋದು ನಾನು ಒಬ್ಬಳೇ ಮಾಡೋದ್ರಿಂದ ಯಾವುದೂ ಪಾಸಿಬಲ್ ಅಲ್ಲ. ನಿಮಗೂ ಗೊತ್ತಿರ್ಬೋದು, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅದೆಲ್ಲ ಮಾಡೋದು ಒಬ್ಬಳ ಯಾರ್ದ ಸಪೋರ್ಟ್ ಇಲ್ದಂಗೆ, ಯಾರ್ದ ಹೆಲ್ಪ್ ಇಲ್ದಂಗೆ ಮಾಡೋದು ಅಷ್ಟು ಈಸಿ ಅಲ್ಲ. ಆದರೂ ನಾನು ಇಷ್ಟೆಲ್ಲ ಮಾಡಕತ್ತೀನಿ. ಇದನ್ನೆಲ್ಲ ಮಾಡಿ ರೆಡಿ ಮಾಡ್ಕೊಂಡಾದಮೇಲೆ ಪ್ರಸಾದ ಮಾಡ್ಕೊಂಡು ಹೋಗಿ ಪ್ರಸಾದಕ್ಕಿಟ್ಟೆ. ಇನ್ನೇನು ಶಾಸ್ತ್ರಬದ್ಧವಾಗಿ ನಾನು ಒಂದು ಸ್ವಲ್ಪ ಪೂಜೆ ಚೆನ್ನಾಗಿ ಮಾಡಿದೆ ಈ ಸತಿ, ತುಳಸಿ ಪೂಜೆ. ಅದೆಲ್ಲ ದೀಪ ಹಚ್ಚಿ ಬೆಳಗ್ಗೆ ಮುಂದೆ ಒಂದು 5-6 ದೀಪ ಹಚ್ಚಿ ಸ್ವಲ್ಪ ಮಂತ್ರ ಅದೆಲ್ಲ ಏನೇನು ಪ್ರೊಸೀಜರ್ ಇತ್ತಲ್ಲ ತುಳಸಿ ವಿವಾಹಕ್ಕೆ ಏನೇನೆಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿ ಪೂರ ಕಂಪ್ಲೀಟ್ ಮಾಡಿದೆ. ನನಗಂತೂ ಫುಲ್ಲು ಖುಷಿ ಆಯ್ತು ಈ ಸತಿ ತುಳಸಿ ವಿವಾಹ ಮಾಡಿದ್ದಂತೆ. ಈ ಸತಿ ಅಲ್ಲ, ನಾನು ಪ್ರತಿ ಸತಿ ಮಾಡ್ತೀನಿ, ಬಟ್ ಇಷ್ಟು ಶಾಸ್ತ್ರಬದ್ಧವಾಗಿ ಮಾಡೋದಿಲ್ಲ. ಎಲ್ಲ ಮಂತ್ರ ಅದಕ್ಕೆ ಏನೇನು ಬೇಕೋ, ವಿವಾಹ ಮಾಡೋಕ್ಕೆ ಏನೇನು ಮಂತ್ರ ಬೇಕದನ್ನೆಲ್ಲ ಹೇಳಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಸಿಂಪಲ್ಲಾಗಿ ಹಂಗೆ ಅರಿಶಿನ ಕುಂಕುಮ ಹಚ್ಚಿ ತಾಳಿ ಎಲ್ಲ ಕಟ್ಟಿ ಮಾಡಿಬಿಡ್ತೀನಿ. ಅದೆಲ್ಲ ಮಂತ್ರ ಅದೆಲ್ಲ ಇರ್ತಾವಲ್ಲ ಸ್ತೋತ್ರ ಅದೆಲ್ಲ ಹೇಳಿ ಮಾಡೋಕ್ಕೆ ಹಾಕಿರಲಿಲ್ಲ. ಈ ಸತಿ ನಾನು ಶಾಸ್ತ್ರೋಕ್ತವಾಗಿ ಎಲ್ಲ ಸ್ತೋತ್ರ ಹೇಳಿ ತುಳಸಿ ವಿವಾಹನ ಕಂಪ್ಲೀಟ್ ಮಾಡಿದೆ. ಇದೆಲ್ಲ ಮಾಡೋಷ್ಟೊತ್ತಿಗೆ 7:30-8:00 ಆಗಿತ್ತು. ಅಂದರೆ ಮುಹೂರ್ತ ಇದ್ದು 7:30-9:00 ನಾ ಆ ಮುಹೂರ್ತಕ್ಕೆ ಪೂಜೆ ಮಾಡಿದೆ. ಮುಹೂರ್ತ ಇರ್ತಾವೆ ಅದಕ್ಕೂ ಕೂಡ, ಹೆಂಗೆ ನಮಗೆ ಮದುವೆ ಮಾಡ್ಕೊಳಕ್ಕೆ ಹೆಂಗೆ ಮುಹೂರ್ತ ಇರ್ತಾವಲ್ಲ, ಹಂಗೆ ತುಳಸಿ ವಿವಾಹಕ್ಕೂ ಒಂದು ಮುಹೂರ್ತ ಅಂತ ಇರ್ತೈತಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಬಂದರು. ಬಂದಾದಮೇಲೆ ಅವ್ರು ಫ್ರೆಶಪ್ ಆಗಿ ಬರೋದ್ರೊಳಗೆ 8:30 ಆಗಿತ್ತು. ಬಂದು ಅವರು ನಮಸ್ಕಾರ ಮಾಡಿಕೊಂಡ್ರು. ಸೊ ಇದಾಗಿತ್ತು ರೀ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.